ಆತ್ಮೀಯರೇ, ಇವತ್ತು ಮೊಬೈಲ್ ಆ್ಯಪ್ಗಳಲ್ಲಿ ಒಂದು ಉಪಯುಕ್ತವಾದಂತಹ ಒಂದು ಆ್ಯಪ್ ಎಂ ಪರಿವಹನ್ ಅಂತೇಳಿ, ಅದರ ಒಂದು ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ಈ ಎಂ ಪರಿವಹನ್ ಆ್ಯಪ್ ಏನಿದೆ, ಇದರ ಸಹಾಯದಿಂದ ನಾವು ನಮ್ಮ ವಾಹನಗಳ ಡಿ ಎಲ್ ಅನ್ನು ಮತ್ತು ವಾಹನಗಳ ಆರ್ ಸಿಗಳನ್ನು ನಮ್ಮ ಮೊಬೈಲ್ಗಳಲ್ಲಿ ಸ್ಟೋರ್ ಮಾಡಿಟ್ಕೋಬೋದಾಗಿರುತ್ತೆ. ಅಗತ್ಯ ಬಿದ್ದಾಗ ಯಾವುದೇ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಇತರ ಯಾವುದೇ ಒಂದು ಸಂದರ್ಭಗಳಿಗೆ ಇವುಗಳನ್ನು ಬಳಸ್ಕೋಬೇಕಾಗಿರುತ್ತೆ. ಅದಕ್ಕಾಗಿ ನಾವು ಫಸ್ಟ್ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಸರ್ಚ್ ಬಾಕ್ಸಲ್ಲಿ ನೀವು ಎಂ ಪರಿವಹನ್ ಅಂತೇಳ್ಬಿಟ್ಟು, ಎಂ ಪರಿವಹನ್ ಆಲ್ರೆಡಿ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಎಂ ಪರಿವಹನ್ ಅಂತೇಳಿ ಡೌನ್ಲೋಡ್ ಅಂತ ಕೊಡಿ, ಅದನ್ನ ಇನ್ಸ್ಟಾಲ್ ಮಾಡಿ. ಈ ಎಂ ಪರಿವಹನ್ ಸಹಾಯದಿಂದ ನಾವು ಡಿ ಎಲ್ ಮತ್ತು ಆರ್ ಸಿ ದಾಖಲೆಗಳನ್ನು ನಮ್ಮ ಮೊಬೈಲಲ್ಲಿ ಇಟ್ಕೋಬೋದು. ಯಾವುದೋ ಸಂದರ್ಭ ಬಂದಾಗ ನಮ್ಮ ಸ್ನೇಹಿತರ ವಾಹನಗಳನ್ನೇ ಓಡಿಸ್ಬೋದು ಅಂತ ಇಟ್ಕೊಳ್ಳಿ. ಆಗ ನಮಗೆ ಈ ಡಿ ಎಲ್ ಉಪಯುಕ್ತ ಆಗುತ್ತೆ. ಮೊಬೈಲಲ್ಲೇ ಇರೋದರಿಂದ ತಗೊಂಡೇ ಹೋಗಬೇಕು ಅಂತೇನಿಲ್ಲ. ಕೆಲವೊಮ್ಮೆ ಬೇರೆ ಇನ್ನೊಬ್ಬರ ವಾಹನಗಳನ್ನು ನಾವು ತಗೊಂಡು ಹೋಗೋದಾಗಿದ್ದು, ಅವ್ರ ಹತ್ರನೂ ಎಂ ಪರಿವಹನ್ ಆ್ಯಪ್ ಇದ್ದರೆ ಅವ್ರದ್ದು ಏನು ಯಾ ಗಾಡಿದು ಆರ್ ಸಿ ಇರುತ್ತೆ, ಆರ್ ಸಿನ ನಮಗೆ ಶೇರ್ ಮಾಡ್ಕೋಬೋದು. ಆ ಮೂಲಕ ನಮಗೆ ಆರ್ ಸಿನೂ ಸಿಕ್ಕಂಗಾಗುತ್ತೆ, ಮತ್ತು ಡಿ ಎಲ್ಲು ಹೆಂಗಿದ್ರೂ ನಮ್ಮ ಎಂ ಪರಿವಹನ್ ಆ್ಯಪಲ್ಲಿ ಇರುತ್ತೆ. ಸೊ ಹಾಗಾಗಿ ಅದರ ಒಂದು ಬಳಕೆಯನ್ನು ನಾವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇದರಲ್ಲಿ ನಾವೇನು ಆರ್ ಸಿ ಡೌನ್ಲೋಡ್ ಮಾಡ್ಕೊತೀವಿ ಅದರಲ್ಲಿ ಇನ್ಸೂರೆನ್ಸು ಕೂಡ ವ್ಯಾಲಿಡಿಟಿ ಎಲ್ಲಿಂದ ಎಲ್ಲಿವರೆಗೆ ಅಂತ ಇರುತ್ತೆ. ಸೊ ಹಾಗಾಗಿ ನಮಗೆ ಇನ್ಸೂರೆನ್ಸು ಸಿಕ್ಕಂಗಾಯಿತು, ಆರ್ ಸಿನೂ ಸಿಕ್ಕಂಗಾಯಿತು, ಡಿ ಎಲ್ಲು ಸಿಕ್ಕಂಗಾಯಿತು. ಇದು ನಮಗೆ ತುಂಬ ಉಪಯುಕ್ತ, ಖಂಡಿತವಾಗಲೂ ಕೂಡ ಆಗುತ್ತೆ. ನೋಡಿ, ಆಲ್ರೆಡಿ ಈಗ ಎಂ ಪರಿವಹನ್ ಇನ್ಸ್ಟಾಲ್ ಆಯಿತು. ಲೆಟ್ ಅಸ್ ಓಪನ್ ದಿ ಆ್ಯಪ್. ಆ್ಯಪನ್ನು ಓಪನ್ ಮಾಡಿಬಿಟ್ಟು ಹೇಗೆ ನಾವು ನಮ್ಮ ಡ್ಯಾಶ್ಬೋರ್ಡ್ಗೆ ತಗೋಬೋದು ಇದನ್ನು ಅಂತ ನೋಡ್ತೀನಿ. ಇಂಗ್ಲೀಷ್ ಓಕೆ ಕೊಡೋಣ, ಕಂಟಿನ್ಯೂ. ಓಕೆ, ಈಗ ನೋಡಿ ಇಲ್ಲಿ ಡಿ ಎಲ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡೋಣ. ಡಿ ಎಲ್ನ ಕ್ರಿಯೇಟ್, ಇಲ್ಲಿ ಎಂಟರ್ ಡಿ ಎಲ್ ನಂಬರ್ ಟು ಗೆಟ್ ಡೀಟೈಲ್ಸ್ ಅಂತ ಇದೆ, ಇಲ್ಲಿ ಎಂಟ್ರ್ ಮಾಡೋಣ. ಈಗ ಒಂದು ಎಂಟ್ರ್ ಮಾಡ್ತಾಯಿದ್ದೀನಿ. KA18 2004 00040089. ಇದು ನಮ್ಮ ತಂದೆಯ ಡಿ ಎಲ್ಲು. ಹಾಂ, ನೋಡಿ ಹೊಡಿತಿದ್ದಂಗೆಲ್ಲ ಬಂದೇ ಬಿಡ್ತು, ನಮ್ಮ ತಂದೆಯವರ ಒಂದು ಡಿ ಎಲ್ ಬಂತು. ಸೊ ಆ್ಯಡ್ ಟು ಡ್ಯಾಶ್ಬೋರ್ಡ್ ಅಂತ ಕೊಡೋಣ. ಇಲ್ಲಿ ಕೆಳಗಿದೆ ನೋಡಿ, ಆ್ಯಡ್ ಟು ಡ್ಯಾಶ್ಬೋರ್ಡ್ ಫಾರ್ ವರ್ಚುಯಲ್ ಡಿ ಎಲ್ ಅಂತ ಅದನ್ನ ಕೊಡೋಣ. ಓಕೆ, ಎಸ್ ಅಂತ ಕೊಡೋಣ. ನಮ್ಮ ಇಲ್ಲಿ ಮೊಬೈಲ್ ನಂಬರನ್ನು ಕೇಳುತ್ತೆ, ಇಲ್ಲಿ ಮೊಬೈಲ್ ನಂಬರ್ 9008515224 ಇದು ನಮ್ಮ ಫಾದರ್ ಅವ್ರ ಮೊಬೈಲ್ ನಂಬರು. ಓಕೆ, ಕಂಟಿನ್ಯೂ ಅಂತ ಕೊಡೋಣ. ಇಲ್ಲಿ ನಿಮಗೊಂದು ಒ ಟಿ ಪಿ ಕೇಳುತ್ತೆ, ಆ ಒ ಟಿ ಪಿ ಬಂದ ಕೂಡ ನೀವು ಎಂಟ್ರ್ ಮಾಡಬೇಕು. 3072757275. ಓಕೆ, ವೆರಿಫೈ ಅಂತ ಕೊಡೋಣ. ಆಮೇಲೆ ಇಲ್ಲಿ ಕ್ರಿಯೇಟ್ ಎ ವರ್ಚುಯಲ್ ಡಿ ಎಲ್ ಅಂತ ಇದೆ. ಆಲ್ರೆಡಿ ಅವ್ರ ಡಿ ಎಲ್ ಡೌನ್ಲೋಡ್ ಆಗಿದೆ, ಮೈ ಡಿ ಎಲ್ ಅಂತ ಕೊಟ್ಬಿಟ್ಟು ಇಲ್ಲಿ ಡೌನ್ಲೋಡ್ ಸಿಂಬಲ್ ಕೊಡಿ, ಅಲ್ಲೊಂದು ಡೌನ್ಲೋಡ್ ಸಿಂಬಲ್ ಇದೆ. ಓಕೆ, ಅದು ಬಂದು ಕೂರ್ತು ನೋಡಿ, ಡ್ಯಾಶ್ಬೋರ್ಡಿಗೆ ಅವರ ಡಿ ಎಲ್ ಬಂದು ಕೂತಿದೆ. ಈ ರೀತಿ ಆಲ್ರೆಡಿ ನಾವು ನಮ್ಮ ಮೊಬೈಲ್ಗೆ ಡಿ ಎಲ್ಲನ್ನು ಸ್ಟೋರ್ ಮಾಡ್ಕೊಂಡ್ವಿ. ಸಪೋಸ್ ಯಾರು ಕೇಳಿದರೆ ಇಲ್ಲೇ ನಮ್ಮ ಡಿ ಎಲ್ ಇರುತ್ತೆ, ಆ ಡ್ರೈವಿಂಗ್ ಲೈಸೆನ್ಸನ್ನು ನಾವು ತೋರಿಸ್ಬೋದಾಗಿರುತ್ತೆ. ಅದೇ ರೀತಿ ಆರ್ ಸಿನ ಸ್ಟೋರ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಆರ್ ಸಿಗೆ ಹೋಗೋಣ. ಆರ್ ಸಿ ನಂಬರನ್ನು ನಾವೀಗ ಎಂಟರ್ ಮಾಡುವ. ಆಲ್ರೆಡಿ ಅದು ಆಲ್ರೆಡಿ ನಾ ಈ ಹಿಂದೆ ಒಂದು ಸರಿ ನಾನು ಎಂ ಪರಿವಹನಲ್ಲಿ ಅವರ ಆರ್ ಸಿಯನ್ನು ಅವರ ಗಾಡಿಯ ಆರ್ ಸಿ ಒಂಡ್ ಆ್ಯಕ್ಟಿವ್ ಅದು ಹಾಕಿದ್ದೆ. ಸೊ ಹಾಗಾಗಿ ಆಲ್ರೆಡಿ ಅದು ಇನ್ಸ್ಟಾಲ್ಡ್ ಇದೆ. ಇಲ್ಲಾಂದರೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಆರ್ ಸಿ ನಂಬರನ್ನು ನೀವು ಎಂಟ್ರಿ ಮಾಡಿಬಿಟ್ಟು ನಾನು ಈ ಹಿಂದೆ ಹೆಂಗೆ ಡಿ ಎಲ್ಲನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಯಾವ್ಯಾವ ಸ್ಟೆಪ್ಗಳನ್ನು ನಾನು ತಿಳಿಸಿದ್ನೋ ಆ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಸುಮ್ಮನೆ ಹೊಡೆದು ನೋಡೋಣ. ಆಲ್ರೆಡಿ ಅದು ಇದೆ, ಹಿಂದೆ ಮಾಡಿರೋದು ತೊಗೊಂಡಿದ್ದೆ. KA18 ED
ED 4626 4626 ಓಕೆ ಕೊಟ್ಟೆ. ನೋಡಿ ಬಂತು, ಆ್ಯಡ್ ಟು ಡ್ಯಾಶ್ಬೋರ್ಡ್ ಅಂತ ಕೊಡ್ತೀನಿ, ವೆರಿಫೈ ಅಂತ ಕೊಡ್ತಾ ಇದ್ದೀನಿ. ಓಕೆ ಆಲ್ರೆಡಿ ಅವ್ರದ್ದು ಆರ್ ಸಿ ಆಲ್ರೆಡಿ ಇದೆ, ಸ್ಟೋರ್ ಆಗಿದೆ, ಹಳೇದೇನೆ. ಹಾಗಾಗಿ ನಾನು ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ, ಒಂದ್ಸರಿ ಡೌನ್ಲೋಡ್ ಕೊಟ್ಟರಾಯಿತು, ಆರ್ ಸಿ ಇರುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ನೋಡಿ ಆರ್ ಸಿನಲ್ಲಿ ಅವ್ರ ಗಾಡಿ ನಂಬರು ಆರ್ ಸಿ ಇದೆ. ಇಲ್ಲೊಂದು ನೀವು ಸ್ಪೆಷಾಲಿಟಿ ನೀವು ನೋಡ್ಬೋದು, ಇನ್ಸೂರೆನ್ಸ್ ನೋಡಿ ಅಲ್ಲೇ ಇರುತ್ತೆ, ವ್ಯಾಲಿಡ್ ಅಪ್ ಟು ಫೆಬ್ರವರಿ 27, 2021 ಅಂತ. ಸೊ ಇಲ್ಲಿ ನಾನು ಡಿ ಎಲ್ಲಿಗೆ ಬಂದರೆ ನೋಡಿ, ಡಿ ಎಲ್ಲು ಕೂಡ ಅವ್ರದ್ದು ಇಲ್ಲೇ ಸ್ಟೋರ್ ಇದೆ. ಸೊ ಹಾಗಾಗಿ ಏನು ಮಾಡ್ಬೋದು, ನಾವು ಈ ಎಂ ಪರಿವಹನ್ ಆ್ಯಪ್ ಮೂಲಕ ನಾವು ನಮ್ಮ ಆರ್ ಸಿ ಮತ್ತು ಡಿ ಎಲ್ಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಈಗ ಸಪೋಸ್ ನಾನು ಮತ್ತೆ ವಾಪಸ್ ಹೋಗ್ತೀನಿ, ಈಗ ನೋಡಿ ಎಂ ಪರಿವಹನಿಗೆ ಹೋಗ್ತೀನಿ. ಯಾರು ಸಪೋಸ್ ಒಬ್ಬ ಅಧಿಕಾರಿಗಳು ಬಂದರು, ಹೆಂಗೆ ತೋರಿಸೋದು ಅಂದರೆ ಎಂ ಪರಿವಹನ್ ಆ್ಯಪ್ ಓಪನ್ ಮಾಡೋದು. ಓಪನ್ ಮಾಡಿಬಿಟ್ಟು ಇಲ್ಲಿ ಡಿ ಎಲ್ ಅಂತ ಇರುತ್ತೆ, ಡಿ ಎಲ್ ಕ್ಲಿಕ್ ಮಾಡಿಬಿಟ್ಟು ಅವ್ರು ನೋಡ್ಕೊತಾರೆ. ಅಲ್ಲಿ ಕ್ಯೂ ಆರ್ ಕೋಡ್ ಕೂಡ ಬೇರೆ ಇರುತ್ತೆ, ಅವ್ರು ಕ್ಯೂ ಆರ್ ಕೋಡ್ ಮುಖಾಂತರ ಬೇಕಾದ್ರೆ ಸ್ಕ್ಯಾನ್ ಮಾಡ್ಕೋಬೋದು. ಆರ್ ಸಿ ಬೇಕಾ, ನಾನು ಈ ಗಾಡಿ ಓಂಡ್ ಆ್ಯಕ್ಟಿವ್ ಓಡಿಸ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಆರ್ ಸಿಯನ್ನು ಕೂಡ ಇಲ್ಲಿ ತೋರಿಸ್ಬೋದು. ಅದೇ ಜೊತೆಗೆ ನಾನು ಆವಾಗಲೇ ಕೂಡ ಹೇಳಿದೆ, ಇನ್ಸೂರೆನ್ಸು ಕೂಡ ನಾವು ಇಲ್ಲಿ ತೋರಿಸ್ಬೋದು. ನೋಡಿ ಹೆಂಗಿದೆ ಇನ್ಸೂರೆನ್ಸು, ಎಲ್ಲಿವರೆಗೂ ವ್ಯಾಲಿಡಿಟಿ ಇದೆ. ಫಿಟ್ನೆಸ್ ಆಯಿತು, ಸಾರಿ ಸಾರಿ, ಇನ್ಸೂರೆನ್ಸು ಗಾಡಿದು ಇನ್ಸೂರೆನ್ಸು ಕೂಡ ಇರುತ್ತೆ. ಯಾವುದಿತ್ತು, ಓ ಇದು ಸಾರಿ, ಇದು ಡಿ ಎಲ್ಲು. ಆರ್ ಸಿಗೆ ಹೋದಾಗ ಮಾತ್ರ ಆರ್ ಸಿನಲ್ಲಿ ಇರುತ್ತೆ. ಹಾಂ ಓಕೆ, ಆರ್ ಸಿನಲ್ಲಿ ಇರುತ್ತೆ. ನೋಡಿ ಎಲ್ಲಿವರೆಗೆ ಇರುತ್ತೆ, ಇನ್ಸೂರೆನ್ಸ್ ವ್ಯಾಲಿಡ್ ಅಪ್ ಟು ಅಂತ ಇರುತ್ತೆ. ನೋಡಿ ಇಲ್ಲಿದೆ, ಫೆಬ್ರವರಿ 27, 2021 ಆರ್ ಸಿನಲ್ಲಿ ಇರುತ್ತೆ ಇನ್ಸೂರೆನ್ಸ್ ಎಲ್ಲಿವರೆಗೆ ಇರುತ್ತೆ ಅಂತ. ಈ ಮೂಲಕ ನಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಇದರಲ್ಲಿ ಇಟ್ಕೋಬೋದು. ಇದ್ರ ಸಹಾಯದಿಂದ ಬೇರೆ ವಾಹನಗಳ ಮಾಹಿತಿನೂ ಕೂಡ ತಗೋಬೋದು. ಆ ವಾಹನಗಳ ನಂಬರನ್ನು ಹೊಡೆದಾಗ ನಮಗೆ ಬೇರೆ ಇತರ ವಾಹನಗಳ ಒಂದು ಮಾಹಿತಿಯನ್ನು ಕೂಡ ನಾವು ಪಡ್ಕೊಳ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಎನ್ ಯೂಸ್ಫುಲ್ ಆ್ಯಪ್ ರಿಗಾರ್ಡಿಂಗ್ ಅವರ್ ವೆಹಿಕಲ್ ಡಾಕ್ಯುಮೆಂಟ್ಸ್, ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನೊಂದಷ್ಟು ಆಪ್ಷನ್ಗಳನ್ನು ನೀವು ನೋಡ್ತಾ ಹೋಗ್ಬೋದು, ಇಲ್ಲಿ ಬೇಕಾದಷ್ಟು ಆಪ್ಷನ್ಗಳು ಇದ್ದಾವೆ. ಬಟ್ ಸದ್ಯಕ್ಕೆ ನನಗೆ ಇಷ್ಟು ಸಾಕು ಅಂತ ನಾನು ಅಂದ್ಕೋತೀನಿ. ಆಮೇಲೆ ಇನ್ನೊಂದು ನೋಡಿ, ಯಾರಿಗಾದ್ರೂ ನಿಮಗೆ ಫಾರ್ ಎಕ್ಸಾಂಪಲ್ ಯಾರಿಗೋ ಗಾಡಿ ಕೊಡ್ತೀರಾ, ಬಟ್ ಅವ್ರ ಹತ್ರ ನೀವು ಆರ್ ಸಿ ಕೊಡ್ತಿರಲ್ಲ ಅಂದಾಗ, ಅವ್ರ ಹತ್ರನೂ ಎಂ ಪರಿವಹನ್ ಆ್ಯಪ್ ಇದ್ದರೆ ನೀವೇನು ಮಾಡ್ಬೋದು ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಶೇರ್ ಅಂತ ಆಪ್ಷನ್ ಇದೆ. ಈಗ ಆ ಶೇರ್ ಅಂತ ಕೊಡ್ಬೋದು ನೋಡಿ. ಈಗ ನಾನು ಕೊಡ್ತೀನಿ ಶೇರ್ ಟು ಶೇರ್, ಯಾರಿಗೆ ಕೊಡೋದು, ಪ್ಲೀಸ್ ಎಂಟರ್ ಅನದರ್ ರಿಸೀವರ್ ನಂಬರ್ ಅಂತ ಹೇಳ್ತಾರೆ. 9902244195 ಅಂತ ಕೊಡ್ತೀನಿ. ಆಲ್ರೆಡಿ ಶೇರ್ಡ್ ಆರ್ ಸಿ ಅಂತ ಬರ್ತಾ ಇದೆ, ಶೇರ್ ಮಾಡ್ಬೋದು ನೀವು. ನನಗೆ ಆಲ್ರೆಡಿ ಶೇರ್ ಮಾಡ್ಕೊಂಬಿಟ್ಟಿದ್ದೀನಿ, ಹಂಗಾಗಿ ಆಲ್ರೆಡಿ ಶೇರ್ಡ್ ಅಂತ ಬರ್ತಾ ಇದೆ. ಸೊ ಈ ಮೂಲಕ ಇಲ್ಲಿ ಶೇರ್ ಸಿಂಬಲ್ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಬೇರೆಯವ್ರಿಗೂ ಕೂಡ ಈ ಒಂದು ಆರ್ ಸಿಯನ್ನು ಶೇರ್ ಮಾಡ್ಬೋದು. ಟೋಟಲಿ ಇದೊಂದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಆ್ಯಪು ಎಂ ಪರಿವಹನ್. ಡಿ ಎಲ್ ಆರ್ ಸಿ ಎಲ್ಲ ಸ್ಟೋರ್ ಮಾಡ್ಕೋಬೋದು, ಜೊತೆಗೆ ನಮ್ಮ ಆರ್ ಸಿ ಏನಾದ್ರು ಬೇರೆಯವ್ರಿಗೆ ಅಗತ್ಯ ಇದ್ದರೆ ನಮ್ಮ ವಾಹನ ಕೊಟ್ಟಾಗ ಅದನ್ನು ಅವರಿಗೂ ಶೇರ್ ಮಾಡಬಹುದು. ಧನ್ಯವಾದಗಳೊಂದಿಗೆ ಗಿರೀಶ್ HP ಪ್ರೌಢಶಾಲಾ ಶಿಕ್ಷಕರು, ಬೇಲೂರು.